ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ ಶಾಮಟ್ ಇವತ್ತು ನಾನೊಂದು ಹೊಸ ಹಣ್ಣು ಹಣ್ಣಿದು ಇವತ್ತು ಬಾಲ್ಯದ ನೆನಪೊಂದು ಮರುಕಳಿಸ್ತು ಹೀಗೆ ವಾಕಿಂಗ್ ಹೋಗ್ತಾ ಇದ್ವಿ ಅಲ್ಲಿ ಈ ಹಣ್ಣು ಕಾಣಲಿಕ್ಕೆ ಸಿಕ್ತು ನೆನಪಾಯ್ತು ಈ ಹಣ್ಣಿನ ಹೆಸರೇನು ಅಂತ ನೆನಪು ಬರಲೇ ಇಲ್ಲ ಆಮೇಲೆ ಕಡೆಗೆ ನೆನಪಾಯ್ತು ಇದಕ್ಕೆ ನಾವು ಅಜ್ಜಿ ಪುಟ್ಕಾ ಅಂತ ಕರಿತಾ ಇದ್ವಿ ತುಳುವಿನಲ್ಲಿ ಇದನ್ನು ಅಜ್ಜಿ ಪುಟ್ಕಾ ಅಂತ ಹೇಳ್ತಾರೆ ಈ ಹಣ್ಣಿನ ಹೊರಗೆ ಒಂದು ಶೆಲ್ಫ್ ಉಂಟು ಅಂದರೆ ಈ ಸಿಪ್ಪೆ ಉಂಟಲ್ಲ ಅದನ್ನು ಬಿಡಿಸಿ ಆಮೇಲೆ ಈ ಹಣ್ಣನ್ನು ತಿನ್ನುವಂಥದ್ದು ಇದು ಸ್ವಲ್ಪ ಸಣ್ಣದಿದೆ ಸೈಜು ಕೆಲವೆಲ್ಲ ತುಂಬ ದೊಡ್ಡದಾಗ್ತದೆ ಒಂದು ಸಣ್ಣನಲ್ಲಿ ಕೈ ಗಾತ್ರದಷ್ಟಕ್ಕೆ ಕೂಡ ಆಗುವಂಥದ್ದು ಉಂಟು ಹಣ್ಣು ಇದು ನೋಡಿ ಈ ರೀತಿ ಇರ್ತದೆ ಇದು ನಮ್ಮ ಹಳ್ಳಿ ಭಾಷೆಯಲ್ಲಿ ನಾವು ಅಜ್ಜಿ ಪುಟ್ಕ ಅಂತ ಹೇಳ್ತೇವೆ ಹಾಗೆ ಶಿರಸಿ ಸಿದ್ದಾಪುರ ಕಡೆ ಇದನ್ನು ಗುಳ್ಳೆ ಗಿಡ ಗುಳ್ಳೆ ಹಣ್ಣು ಅಂತ ಕರೀತಾರೆ ಇದನ್ನು ಕನ್ನಡದಲ್ಲಿ ದೊಡ್ಡ ಬುಡ್ಡೇನ ಹಣ್ಣು ಅಂದರೆ ದೊಡ್ಡ ಬುಡ್ಡೆ ಹಣ್ಣು ಅಂತ ಕೂಡ ಕರೀತಾರೆ ಇದನ್ನು ಸನ್ಬೆರಿ ಗ್ರೌಂಡ್ ಚೆರ್ರಿ ಲಿಟಲ್ ಗೂಸ್ಬೆರಿ ವೈಲ್ಡ್ ಕೇಪ್ ಗೂಸ್ಬೆರಿ ರಸ್ಬೆರಿ ಹಣ್ಣು ಗೊಮ್ಮಟೆ ಹಣ್ಣು ಗುಪ್ಪಟೆ ಹಣ್ಣು ಅಂತ ಕೂಡ ಕರೀತಾರೆ ಇದು ಸಾಧಾರಣ ಲೈಟ್ ಯೆಲ್ಲೋ ಕಲರ್ನಲ್ಲಿ ಇರ್ತದೆ ಈ ಗದ್ದೆ ಬದಿಗಳಲ್ಲಿ ಹಾಗೆ ರಸ್ತೆ ಪಕ್ಕ ಜಮೀನು ಬಂಜರು ಭೂಮಿಗಳೆಲ್ಲ ಬೆಳೆಯುವಂಥ ಒಂದು ಸಸ್ಯ ಇದು ಸುಮಾರು ಎರಡು ಅಡಿ ಎತ್ತರ ಈ ಗಿಡ ಬೆಳೆಯುತ್ತೆ ತಿಳಿ ನೇರಳೆ ಬಣ್ಣದ ಕಾಂಡವನ್ನು ಹೊಂದಿ ಸಾಧಾರಣ ಒಂದು ಲೈಟ್ ಹಳದಿ ಬಣ್ಣ ಅಂದರೆ ಈ ಕಡೆ ವೈಟು ಅಲ್ಲ ಹಳದಿನೂ ಅಲ್ಲ ಆ ಬಣ್ಣದಲ್ಲಿ ಹೂವನ್ನು ಇದು ಬಿಡುತ್ತೆ ಸಣ್ಣ ಹೂ ಇರ್ತದೆ ತುಂಬ ದೊಡ್ಡ ಹೂವೇನೂ ಅಲ್ಲ ಈ ರೀತಿ ಈ ರೀತಿಯ ಎಲೆಗಳನ್ನು ಹೊಂದಿರುವಂಥ ಗಿಡ ಇದು ಇದರ ಎಲೆ ಮತ್ತು ಹಣ್ಣು ಎರಡು ಸಹ ಆಯುರ್ವೇದದಲ್ಲಿ ಬಳಕೆ ಆಗ್ತದೆ ಇದು ತಲೆನೋವು ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಇದನ್ನು ಬಳಸ್ತಾರೆ ಹಾಗೆ ಇದರ ಎಲೆಯಲ್ಲಿ ಆ್ಯಂಟಿಬಯೋಟಿಕ್ ಗುಣ ತುಂಬಾ ಹೆಚ್ಚಾಗಿರ್ತದೆ ಇದು ಸಾಧಾರಣವಾಗಿ ಹುಳಿ ಸಿಹಿ ಮಿಶ್ರಿತವಾದ ಹಣ್ಣು ಅಂದರೆ ಇಟ್ ಈಸ್ ಸೋರಿಶ್ ಆ್ಯಂಡ್ ಸ್ವೀಟ್ ಇದು ನಮಗೆ ತಿನ್ನಲಿಕ್ಕೆ ತುಂಬಾ ರುಚಿಕರ ಆಗಿರ್ತದೆ ಅಂದರೆ ತುಂಬ ಸ್ವಾದಭರಿತವಾದ ಹಣ್ಣಿದು ಆದರೆ ಇದರ ಹೊರಗಿನ ಈ ಶೆಲ್ ಉಂಟಲ್ಲ ಇದನ್ನು ಮಾತ್ರ ನಾವು ತಿನ್ನಬಾರ್ದು ಅದು ವಿಷ ಅಂತೇಳಿ ಅದರ ಒಳಗಡೆ ಹಣ್ಣನ್ನು ಮಾತ್ರ ನಾವು ಉಪಯೋಗ ಮಾಡುವಂಥದ್ದು ಇದು ಸಾಧಾರಣವಾಗಿ ನಮ್ಮ ಈ ಮಲೆನಾಡು ಕಡೆಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಇದನ್ನೆಲ್ಲ ಕಿತ್ತು ತಂದು ಪೇಟೆಯಲ್ಲಿ ರಸ್ಬೆರಿ ಹಣ್ಣು ಅಂತ ಮಾರುತ್ತಾರೆ ಇದರ ಹಣ್ಣಿಗೆ ಸುಮಾರು ಮುನ್ನೂರಿಂದ ನಾನ್ನೂರು ರೂಪಾಯಿ ಒಂದು ಕೆ ಜಿಗೆ ಉಂಟು ಅಂತ ಹೇಳಿಬಿಟ್ಟು ಮುಂಬೈಯಲ್ಲಿ ನಮ್ಮ ಫೇಸ್ಬುಕ್ ಫ್ರೆಂಡ್ ಒಬ್ರು ಹೇಳಿದ್ದಾರೆ ಲಿವರ್ಗೆ ಸಂಬಂಧಪಟ್ಟಂತಹ ಕಾಯಿಲೆಯನ್ನು ನಿವಾರಣೆ ಮಾಡುವಂಥ ಈ ಒಂದು ಆಯುರ್ವೇದ ಗಿಡವನ್ನು ನಾವು ಕಳೆ ಅಂತ ಬಿಸಾಕದೆ ಅದನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ನೋಡಿ ನಾವು ಸಣ್ಣದಿರುವಾಗೆಲ್ಲ ಈ ಹಣ್ಣನ್ನು ತಿಂತಾ ಇದ್ವಿ ಅದರ ಒಳಗಡೆ ಸಣ್ಣ ಸಣ್ಣ ಬೀಜಗಳು ಕೂಡ ಇರ್ತದೆ ತುಂಬ ಚಂದ ಇರ್ ಆಗ್ತದೆ ತಿನ್ನಲಿಕ್ಕೆ ಈಗ ಇದನ್ನು ನಾವು ಕಳೆ ಅಂತ ಬಿಸಿ ಹಾಕದೆ ಮತ್ತೆ ಪುನಃ ಅದನ್ನು ಉಳಿಸಿ ಬೆಳೆಸಿ ಹಾಗೆ ಸಿಕ್ಕಿದರೆ ತಿಂದು ಅದರ ಸವಿಯನ್ನು ನೀವು ಕೂಡ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಕಮೆಂಟ್ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಮಾಹಿತಿ ಒದಗಿಸಿದ ಭಟ್ ಅವರಿಗೂ ಧನ್ಯವಾದಗಳು